ಬೆಂಗಳೂರು ಮೈಸೂರು ಹೆದ್ದಾರಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇವತ್ತಿಂದ ಆದರೆ ಆಗಸ್ಟ್ ಒಂದನೇ ತಾರೀಕಿಂದ ಬೈಕ್ ಹೋಗೋಂಗಿಲ್ಲ ಆಟೋ ಹೋಗಂಗಿಲ್ಲ ಟ್ರ್ಯಾಕ್ಟರ್ ಹೋಗೋಂಗಿಲ್ಲ ಸೊ ಎಲ್ಲರೂ ಕೂಡ ನಿರ್ಬಂಧ ಹೇರಲಾಗಿದೆ ಹೋದರೆ ಅವ್ರಿಗೆ ದಂಡ ಆಗ್ತಾ ಇದ್ದಾರೆ ಈ ವಿಚಾರವಾಗಿ ಸ್ಥಳೀಯರು ಜೊತೆಗೆ ಬೈಕ್ ಆಟೋ ಟ್ರ್ಯಾಕ್ಟರ್ ಓಡಿಸುವಂಥ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲು ಸರ್ವಿಸ್ ರಸ್ತೆಯನ್ನು ಸರಿ ಮಾಡಿ ಅಂತ ಸ್ಥಳೀಯರು ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೈಕು ಆಟೋ ಟ್ರ್ಯಾಕ್ಟರ್ ನಿಷೇಧ ಮಾಡೋದು ಒಳ್ಳೆಯದೇ ಆದರೆ ಮೊದಲು ಸರ್ವಿಸ್ ರೋಡ್ ಕೊಡಬೇಕಲ್ವಾ ಸರ್ವಿಸ್ ರೋಡ್ ಪೂರ್ತಿ ಮಾಡಿಲ್ಲ ಮಹಾರಾಜರು ಮಾಡಿರೋ ರಸ್ತೆಯನ್ನು ಯಾರು ಬಂದು ಉದ್ಧಾರ ಮಾಡಬೇಕಾಗಿಲ್ಲ ಅವರು ಮಾಡಿರುವ ರಸ್ತೆ ನಮಗೆ ಒಳ್ಳೇದು ಮಹಾರಾಜರು ಮಾಡಿ ಬಿಟ್ಟಿರುವ ಕೆಲಸ ಮುಂದುವರ್ಸ್ಕೊಂಡು ಹೋಗಿ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಟ್ವಿಟರ್ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಈಗ ಮಾಡಿರೋ ಸರ್ವಿಸ್ ರಸ್ತೆಯಲ್ಲಿ ಮೋರಿ ನೀರು ರಸ್ತೆಗೆ ಇದೆ ಸರ್ವಿಸ್ ರಸ್ತೆಯಲ್ಲಿ ಮಣ್ಣು ಕೂತು ವಾಹನ ಸಾವರಿಗೆ ತೊಂದರೆ ಆಗ್ತಾಯಿದೆ ಟೋಲ್ ಕೊಟ್ಟುವ ರಸ್ತೆಯನ್ನು ಮಾತ್ರ ಹೆದ್ದಾರಿರು ಸ್ವಚ್ಛವಾಗಿ ಇಡ್ತಾರೆ ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ಮಾಡುವ ನಮ್ಮಂಥವರ ಗತಿಯೇನು ಪಾಡೇನು ನಾವೇನು ಭಾರತೀಯರು ಪ್ರಜೆ ಅಲ್ವಾ ನಾವು ಓಟ್ ಹಾಕಿಲ್ವೇ ಈಗಾಗಲೇ ಹಳೆ ರಸ್ತೆ ಎಲ್ಲ ಕಿತ್ತೋಗಿದೆ ಅದಕ್ಕೆ ಡಾಂಬರೀಕರಣ ಮಾಡಿಕೊಡ್ಬೇಕು ಹಳೆ ರಸ್ತೆ ಬಗ್ಗೆ ಅಧಿಕಾರಿಗಳ ಕ್ರಮ ಏನು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಹೆದ್ದಾರಿಗೆ ಬೈಕು ಆಟೋ ಟ್ರ್ಯಾಕ್ಟರ್ ನಿರ್ಬಂಧವನ್ನು ಹೇರಲಾಗಿದೆ ಆದರೂ ಕೂಡ ನಿಯಮ ಮೀರಿ ಕೆಲವೊಂದಿಷ್ಟು ವಾಹನಗಳು ಹೋಗ್ತಾ ಇದ್ದಾವೆ ಹೀಗಾಗಿ ವಾಹನಗಳಿಗೆ ರಾಮನಗರ ಪೊಲೀಸರು ದಂಡ ಹಾಕುವ ಮೂಲಕ ಬಿಸಿಯನ್ನು ಮುಟ್ಟಿಸ್ತಾ ಇದ್ದಾರೆ ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಸೊ ಯಾರು ಹೋಗ್ಬೇಡಿ ನೋಡೋಣ ನಿರ್ಬಂಧ ಹಾಕಿರೋದು ಒಳ್ಳೆ ನಿರ್ಧಾರನೇ ಆದರೆ ಸರ್ವೀಸ್ ರಸ್ತೆ ಬೇಕಲ್ವಾ ಕೇವಲ ಶ್ರೀಮಂತರಿಗೆ ಮಾತ್ರ ರಸ್ತೆ ಆಗಬಾರ್ದು ಸರ್ವಿಸೋಸ್ ಕೊಟ್ಟಿದ್ರೆ ಆದಮೇಲೆ ಕ್ಲೀನಾಗಿರಬೇಕು ವ್ಯವಸ್ಥೆ ಕರೆಕ್ಟಾಗಿ ಆಗಬೇಕು ಅಂತ ಸ್ಥಳೀಯರ ಒತ್ತಾಯ ನೋಡೋಣ ಈ ವಿಚಾರದಲ್ಲಿ ಏನು ನಿರ್ಧಾರ ಅಂತ ತೆಗೆದುಕೊಳ್ತಾರೋ ಹೆದ್ದಾರಿ ಪ್ರಾಧಿಕಾರದವರು ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇನ್ನು ಮುಂದಿನ ಸುದ್ದಿ